ಫಸ್ಟ್ ಆಫ್ ಆಲ್ ನಾನು ಕೆಲಸ ಆದ್ಮೇಲೂ ಮಾತಾಡಲ್ಲ, ಇನ್ನೂ ಶುರುವೇ ಮಾಡಿಲ್ಲ, ಈಗೇನು ಮಾತಾಡಬೇಕಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಇದರಲ್ಲಿ ನನ್ನ ಅಂದರೆ ಇರೋ ಟೆಕ್ನಿಷಿಯನ್ ಜೊತೆ ಆಲ್ರೆಡಿ ಕೆಲಸ ಮಾಡೋದ್ರಿಂದ ನನಗೆ ಧೈರ್ಯ ಜಾಸ್ತಿ ಆಗಿದೆ, ಇದನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಅಂತ. ಯಾಕಂದ್ರೆ ಅರ್ಜುನ್ ಡೈರೆಕ್ಟರ್ ಜೊತೆ ಇದನ್ನು ಮೂರನೇ ಸಿನಿಮಾ, ಧ್ರುವ ಸರ್ಜೋ ಜೊತೆಗೆ ಆಲ್ರೆಡಿ ವರ್ಕ್ ಮಾಡಿದ್ದೀನಿ, ಬಟ್ ಫುಲ್ ಫ್ಲೆಜ್ಡ್ ಆಗಿ ಈ ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ. ಹೀಗಾಗಿ ಎಲ್ಲರ ಜೊತೆ ಕಂಫರ್ಟೇಬಲ್ ಆಗಿರೋದ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದ್ರಗಿಂತ ಜವಾಬ್ದಾರಿ ಅಂತೂ ಜಾಸ್ತಿ ಆಗಿದೆ ಈಗಿರೋದ್ರಲ್ಲಿ. ಖಂಡಿತ ನನ್ನ ಅದನ್ನ ನಿಭಾಯಿಸ್ತೇನಂತ ಧೈರ್ಯ ನನಗ್ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಪ್ರೊಡ್ಯೂಸರ್ ತುಂಬಾ ಪ್ಯಾಷನೇಟ್ ಆಗಿ ಈ ಸಿನಿಮಾನ ಮಾಡ್ತಾ ಇದಾರೆ. ಅವರು ಕತೆ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ನಮ್ಮ ಟೀಮ್ ಅವರು ಡಿಸ್ಕಷನ್ ಟೈಮ್ ಅಲ್ಲೇ ನಮ್ಗೆ ಇದು ಒಂದಿಂತ ಕಾನ್ಫಿಡೆನ್ಸ್ ಕೊಡ್ತದೆ. ಡೆಫಿನೆಟ್ ಆಗಿ ಇದನ್ನ ನಾವು ಯೂನಿವರ್ಸಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಧೈರ್ಯವಾಗಿ ಇದನ್ನ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಮೆಚ್ಚುವಂತ ಕಾರ್ಯಕ್ರಮ ಕೆಲಸ ಮಾಡ್ತೇವೆ ಅಂತ ನನಗೆ ಧೈರ್ಯವಾಗಿ ಹೇಳಕ್ಕೆ ಆಸೆ ಇದೆ, ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು.